ಈಗ ಸುದೀಪ್ ಸರ್ ಲೆವೆನ್ ಮಾಡಲ್ಲ ಅಂದ್ಮೇಲೆ ಒಂದಷ್ಟು ಜನದ ಹೆಸರುಗಳು ಓಡಾಡ್ತು. ನೀವೇನಾದ್ರು ಟ್ರೈ ಮಾಡಿದ್ರೆ ಹೋಗ್ಬಿಟ್ಟು ಅಥವಾ ಅವ್ರು ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್ ಹೇಗಿತ್ತು? ನಾವು ಅಪ್ರೋಚ್ ಮಾಡಿಲ್ಲ ಸರ್, ಅದು ಮಾರ್ಕೆಟಲ್ಲಿ ನ್ಯೂಸ್ ಹಬ್ಬಿತ್ತು. ಸೊ ಅವರನ್ನೇ ಅವರೆಲ್ಲ ಮಾಡಲ್ಲ ಅಂತ ಒಂದು ಕಡೆ ಈ ಹಬ್ಬಿದ್ದ ಹಬ್ಬಿದ್ದ ಅಂತ ನಾವು ಯಾಕೆ ಹಬ್ಸಿಲ್ಲ ಪುನಃ ಕೇಳೋಗ್ತೇವೆ ಅವ್ರ ಹತ್ರ. ನಾವಂದ್ರೆ ಬೇರೆ ಮಾತೇ ಇರಲಿಲ್ಲ, ಸುದೀಪ್ ಸರ ಮಾಡ್ತಾರೆ ಡಿಸೈಡ್ ಆಗಿತ್ತು. ಸುದೀಪ್ ಸರನು ಅದಕ್ಕೆ ಹೋಗಿ ಒಪ್ಪಿಸಿದೆ. ಸಪೋಸ್ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಒಪ್ಪಿಸ್ತೇವೆ, ಯಾಕೆ ಮಾಡಲ್ಲ ಸರ್? ಮನೇಲಿರೋ ಹೆಣ್ಮಕ್ಳನ್ನ ನಾವ್ ಹೆಂಗನ ಸಮಾಧಾನ ಮಾಡಬಹುದು ಸರ್? ಈ ಪ್ರಶಾಂತ್, ಪ್ರಕಾಶ್, ಸುಷ್ಮಾ ಅವ್ರ ಮೂರ್ ಜನ ಒಟ್ಟಿಗೆ ಬಂದ್ರೆ ಆಗಲ್ಲ ಸರ್, ಬಿಡ್ಲೇ ಇಲ್ಲ. ಆಮೇಲೆ ಬಂದಿದ್ದ ಹೆಸರು ನೀವ್ ಹೇಳ್ತಾರೆ, ಇನ್ನೊಂದ್ ಹೆಸರು ಓಡಾಡ್ತು ಅಂತಂದ್ರು, ಒಳ್ಳೆ ಹೆಸರು ತಾನೇ ಬಂದಿತ್ತು, ನಮ್ ತಮ್ಮಂದೇ ಬಂದಿದ್ದು, ಒಳ್ಳೇದಾಗ್ಲಿ ಬಿಡಿ, ಏನೀಗ ಅಲ್ವಾ? ಅದ್ರ ಬಗ್ಗೆ ಹೇಳ್ತಿಲ್ಲ. ಇವರು ಲಾಸ್ಟ್ ಟೈಮ್ ನಮ್ಮ ಗುಂತಕಲ್ ಇದ್ದಾಗ್ಲೂ ಅವ್ರು ಹೇಳ್ತಾ ಇದ್ರು, ಅವ್ರೆಲ್ಲ ನಾವು ಮಾಡ್ತೇನೆ ಅಂದ್ರೆ ಗುಂತಕಲ್ ಇದ್ದಾಗ. ಅದಕ್ಕೆ ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದ್ಮೇಲೆ ಒಂದ್ ಎಂತವ್ರಿಗೆ ಒಂದು ಶಾಕ್ ನೀವು ಸರ್? ಇಲ್ಲ, ನಾವು ಡಿಸೈಡ್ ಮಾಡಿದ್ವಿ ಸರ್ ಒಪ್ಪಿಸ್ತೇವೆ ಅಂತ. ಅಲ್ಲಿ ಇವ್ರು ಹತ್ತು ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ, ಹಿಂಗ್ ಒಂದ್ ಹೆಸರು ಬಿಟ್ರೆ ಸುದೀಪ್ ಅವ್ರು ಒಪ್ಪಿಟಾರ ಅಂತ ನಡೆದಿರುತ್ತೆ. ಪಾಪ ವರ್ಕೌಟ್ ಆಗಿಲ್ಲ, ಆಮೇಲೆ ನೀಟಾಗಿ ಬಂದು ಕೂತ್ ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ ಸರ್. ಈಗ ಅದೇ ನವೀನ್ ಅವ್ರ ಒಂದು ಕ್ವಶನ್ ಕೇಳಿದ್ರಲ್ಲ, ಆ ಕ್ವಶನ್ ಭಾಗವಾಗಿ ಕೇಳ್ತಾ ಇರೋದು. ಯಾರು ನವೀನ್? ನವೀನ್ ಅವಾಗ್ಲೇ ರಮ್ಮಿದ್ ಕೇಳಿದ್ರಲ್ಲ. ಸೊ ಏನೇ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರಮಂಡ್ರೇಷನ್ ಅದರ ಥಿಂಕ್ ಬಿಟ್ಬಿಟ್ಟು ಏನ್ ನಿಮ್ದು ಕನ್ಸರ್ನ್ ಇಂದ ಏನ್ ಕಂಡೀಷನ್ ಹಾಕಿರ್ತಾರೆ ಏನಾದ್ರು ಅಂತ ಎವರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ, ಕರ್ನಾಟಕದಲ್ಲ ಕನ್ನಡದವ್ರಿಗ, ನಿಮ್ಮಂತವ್ರಿಗ, ನಮ್ಮಂತವ್ರಿಗ, ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ದಾರ ಆಗುತ್ತಾ? ಬರ್ತಾರವ್ರ ಕನ್ನಡದವ್ರು ಕೆಲಸ ಮಾಡ್ತಾ ಇದಾರೆ, ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ? ಕನ್ನಡದಲ್ಲಿ ಎಲ್ಲರ ಮನೆ ಮುಟ್ಟದಲ್ಲಿ ಒಂದು ನಗು ಬರುತ್ತಾ? ಖುಷಿ ಖುಷಿಯಾಗಿ ಕನ್ನಡಿಗರು ಮುಳುಗ್ತಾರೆ ಅನ್ನೋದು ನನ್ನ ಉದ್ದೇಶ. ಆಗಲ್ಲ ಸರ್, ಇದು ಕಂಡೀಷನ್ ನಿರೂಪಕರಾಗಿ ಏನ್ ಕಂಡೀಷನ್? ಏನು ಸರ್, ನಾನು ನನ್ನ ಮಗಳಿಗೆ ಕಂಡೀಷನ್ ಹಾಕಲ್ಲ. ನಿಂಗೆ ಏನಮ್ಮ ಬೇಕು ಅಂತೀವಿ? ಯೋಗ್ಯತೆ ಇದ್ರೆ ದುಡ್ದು ಕೊಡ್ತೀವಿ, ಇಲ್ಲಾಂದ್ರೆ ಕಷ್ಟಪಟ್ಟು ಕೊಡ್ತೀನಿ, ಏನೋ ಮಾಡ್ತೀನಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಸಿ ಒಂದು ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಸರ್, ಕೇಳಿ, ನಿಮ್ಗೆ ಅಧಿಕಾರ ಇದೆ. ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ, ನಾನು ಇದನ್ನು ಹೀರೋ ಆಗೂ ನಡ್ಸ್ಕೊಡಲ್ಲ ಸರ್. ಇದನ್ನು ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ, ಅಲ್ಲಿ ಕೂತ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗೆ ಒಂದು ಸಹೋದರನಾಗಿ, ಮನೆಯಲ್ಲಿ ಯಾರ್ಯಾರು ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡೆಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೇನಿಲ್ಲ. ಕಂಡೀಷನ್ ಅಂತ ಬಂದರೆ, ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಹಾಕ್ಕೊಡಿ ಅಂತ ಕೇಳೋನಲ್ಲ, ನಾನು ನಿಂತ್ಕೊಂಡು ನಡೆಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕ್ಲಿ ನಾನು? ಟೆಲ್ ಮಿ, ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೋತೀನಿ, ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳಿತೀನಿ, ಎಷ್ಟು ಅವರ್ಸ್ ಮಾತಾಡ್ತೀನಿ? ನೀವು ಅದನ್ನು ಕೇವಲ ಒಂದೂವರೆ ಗಂಟೆಯಲ್ಲಿ ನೋಡ್ತೀರಿ. ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ. ಅಂದಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮನ ನಡೆಸ್ಕೊಡೋ ಅಂತ ಪ್ರಯತ್ನ ಪಡ್ತೀನಿ ನಾನು, ನಿಮ್ಗಳನ್ನು ಖುಷಿ ಪಡೋಕ್ಕೆ.